ಈ ರಸ್ತೆ ಟಾರ್ ಓವರ್ ಬರ್ನಿಂಗ್ ಆಗಿ ಅಲ್ಲಲ್ಲಿ ಜಲ್ಲಿಕಲ್ಲಿ ಇದ್ದಿತ್ತು. ಆ ಹಿಂದೆ ನಾವೇನು ಮಾಡಿದ್ರಿ, ಈಗ ಕಾಂಟ್ರಾಕ್ಟ್ ಕರೆಸ್ಬಿಟ್ಟು ಮತ್ತು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲೆಲ್ಲ ಹೋಗಿತ್ತು ಅಲ್ಲೆಲ್ಲ ರಿಮೂವ್ ಮಾಡಿಸಿ ಈಗ ಹೊಸದಾಗಿ ಎಮೋಷನ್ನು ಮತ್ತು BCM ಹಾಕ್ಬಿಟ್ಟು BM ಹಾಕ್ಬಿಟ್ಟು ಒಂದು ಲೆವೆಲ್ ಮಾಡಿದ್ರಿ. ಈಗ ಆಮೇಲೆ 1 inch ಇರ್ತಕ್ಕಂಥ STBCನ ಈಗ ನಾವು 3 inch 2.5 inch ದಪ್ಪ ಥರ ಹಾಕಿ 1 inch ಇರೋದು ಆಕ್ಚುಲಿ, ಅದನ್ನು 2.5-3 inch ದಪ್ಪ ಹಾಕ್ಸ್ಬಿಟ್ಟು ರೋಡು STBCನ ಈಗ ಫುಲ್ಫಿಲ್ ಮಾಡ್ತಾಯಿದ್ರೆ. ಜೊತೆಗೆ ಕ್ವಾಂಟಿಟಿನೂ ಜಾಸ್ತಿ ಇದೆ, ಟಾರ್ ಕ್ವಾಂಟಿಟಿ ಜಾಸ್ತಿ ಇದೆ. ಏನು ತೊಂದರೆ ಆಗೋದಿಲ್ಲ, 2 ವರ್ಷ ಯಾವುದೇ ಕಾಂಟ್ರಾಕ್ಟ್ಗೂ 2 ವರ್ಷ ಟೈಮ್ ಇರುತ್ತೆ, ಮೇಂಟೆನ್ಸ್ ಸ್ಪೀಡ್ 2 ವರ್ಷ ಇರುತ್ತೆ. ಏನು ತೊಂದರೆ ಆದ್ರೂ ಅವ್ರ ಜವಾಬ್ದಾರಿ ಆಗಿರುತ್ತೆ. ಏನು ಡ್ಯಾಮೇಜ್ ಆಗಿದೆ ಅದನ್ನು ಫುಲ್ಫಿಲ್ ಮಾಡೋಂಥ ಕೆಲಸ ಈಗ ಆಲ್ರೆಡಿ ನಾವು ಮಾಡಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ, ಸುಮಾರು 7-8 ವರ್ಷದಿಂದ ಈ ರಸ್ತೆ ಭಾಳ ಪೆಂಡಿಂಗ್ ಇತ್ತು. ಈಗ ಸುಮಾರು ಇಲ್ಲಿ 1-2-3 ಜನ ಕೇಸು ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಸುಮಾರು ಪಾಡು ಸಿಕ್ಕಾಪಟ್ಟೆ ಜನ ಭಾಳ ಗೊಂದಲದಲ್ಲಿತ್ತು. ಹಾಗಾಗಿ ನಮ್ಮ ಸದಸ್ಯರು ಭಾಳ ಇಂಟ್ರೆಸ್ಟ್ ತಗೊಂಡು ನಮ್ಮ ಗಮನಕ್ಕೆ ತಂದು, ಆಮೇಲೆ ನಮ್ಮ ಕಮಿಷನರ್ ಸರ್, ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸು ಎಲ್ಲ ಜೊತೆಗೂಡಿ ಇದು ಆಗಲೇಬೇಕು ಅನ್ನೋ ಉದ್ದೇಶದಲ್ಲಿ ಈಗ ನಾವು ಈ ಕೆಲಸ ಮಾಡಿಕೊಟ್ಟಿದ್ರೆ ಇನ್ನು ಮುಂದೆ ಇನ್ನು ಭಾಳಷ್ಟು ಕೆಲಸಗಳನ್ನು ಮಾಡಲು ಮುಂದಾಳ ತಗೊಂಡು ಎಲ್ಲ ನಮ್ಮ ಸದಸ್ಯರು ಗಮನ ತಗೊಂಡು ನಮ್ಮ ಪ್ರಾಮಾಣಿಕ ಪ್ರಯತ್ನವಾಗಿ ನಮ್ಮ ಯಾವುದೇ ಮಣ್ಣು ರಸ್ತೆ ಇರಬಾರ್ದು ಅಂತ ಸಂಕಲ್ಪ ಕಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಚಿವರ ಒಂದು ಆದೇಶ ನೇತೃತ್ವದಲ್ಲಿ ನಾವು ಕೆಲಸ ಮಾಡೋಕ್ಕೆ ಮುಂದಿನ ವೇಳೆ ತಾವೇ ನೋಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ. ಸುಮಾರು 1 ವರ್ಷದಿಂದ ಈ ರೋಡು ಅಭಿವೃದ್ಧಿ ಆಗದೇ ಇರಲಿಲ್ಲ. ಈ ಹಿಂದೆ ಸುಮಾರು ಜನ ಇಲ್ಲಿ ಕೋರ್ಟ್ ಕೇಸ್ ಹಾಕ್ಕೊಂಡು ಎದುರು ಬದ್ರವರು ಕಾಂಪೌಂಡ್ ಮುಂದೆ ಐತೆ ಅಂತೇಳಿ ಸುಮಾರು ಕೋರ್ಟ್ ಕೇಸ್ಗಳು ಹಾಕ್ಕೊಂಡು ಸುಮಾರು ಪಜಿತಿನೇ ಬಂದುಬಿಡ್ತು. ಈ ರೋಡ್ ಯಾರು ನಮ್ಮ ಕಾಂಟ್ರಾಕ್ಟ್ ಬಂದ್ರೂ ಮಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಸುಮಾರು ಒಂದು 150 ಅಡಿ 150 ಮೀಟ್ರು ಚರಂಡಿ ಮಾಡಿಸಿದ್ದೀನಿ. ಇವಾಗ ರಸ್ತೆ ಆಗ್ತೈತೆ, ಒಳ್ಳೆಯ ರಸ್ತೆ ಆಗ್ತೈತೆ. ಆಮೇಲೆ ಈ ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ಇಬ್ಬರನ್ನು ಕಾಂಪ್ರಮೈಸ್ ಮಾಡಿ ಈ ರೋಡು ಮತ್ತು ಈ ಚರಂಡಿ ಅಭಿವೃದ್ಧಿ ನಾನು ಬಂದ ಮೇಲೆ 18 ವಾರ್ಡಲ್ಲಿ ಗೆದ್ದಾದಮೇಲೆ ನಾನು ಈ ರೋಡನ್ನ ಅಭಿವೃದ್ಧಿಗೆ ತಗೊಂಡು ನಮ್ಮ ಅಧ್ಯಕ್ಷರು ನಮ್ಮ ಕಮಿಷನರು ಜೈ ಅವರೆಲ್ಲ ಒಂದು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ಒಳ್ಳೆ ರೋಡು ಚಿಕ್ಕಬಳ್ಳಾಪುರದಲ್ಲೇ ನಮ್ಮನ್ನು ಒಂದು ರೋಡ್ ಟೈಪ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ.